2023 ಹೊಸ ವರ್ಷಕ್ಕೆ ಮೈಸೂರಿನಲ್ಲಿ ತಿರುಪತಿ ಮಾದರಿಯ 2 ಲಕ್ಷ ಲಡ್ಡು ವಿತರಣೆ 1994 ರಿಂದ ಸಂಕಲ್ಪದಂತೆ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ 2 ಲಕ್ಷ ವಿಶೇಷ ಲಡ್ಡು ತಯಾರಿ 2 ಕೆಜಿ ತೂಕದ 10,150 ಗ್ರಾಂ ತೂಕದ 2 ಲಕ್ಷ ಲಡ್ಡು ತಯಾರಿ ಆಡಳಿತಾಧಿಕಾರಿ ಶ್ರೀನಿವಾಸ್ ಉಸ್ತುವಾರಿಯಲ್ಲಿ 160 ಬಾಣಿಸಿಗರಿಂದ ಲಡ್ಡು ತಯಾರಿ अरे इष्टोंदु लड्डु एल्ली मत्तु याके कोड़ुत्तिद्दारे अंत योचिस्ता इद्दीरा ई स्टोरी नोडि लड्डु अंद्रे नमगे नेनपागोदु तिरुपति तिम्मप्पन सन्निधि आदरे मैसूरिनल्लियू अदे मादरियल्लि लड्डु नीडलागता इदे हौदु होस वर्ष के भक्तादिगळिगे 2 लक्ष लड्डू वितरिसलु मैसूरिन विजयनगरदल्लिरुव श्री योगा नरसिंह स्वामी देवस्थानदल्लि सिद्धते बरदिंद सागिदे देवस्थानद संस्थापकराद श्री भाष्यम स्वामीजी नेतृत्वदल्लि सुमारु 60 क्कू हेच्चु बाणसिगरु लड्डू तयारिसिद्दारे 1994 ರಲ್ಲಿ 1000 ಲಡ್ಡು ವಿತರಣೆಯಿಂದ ಪ್ರಾರಂಭವಾದ ಈ ಕೈಂಕರ್ಯ ಇಂದು 2 ಲಕ್ಷ ಲಡ್ಡು ವಿತರಿಸುವ ಹಂತಕ್ಕೆ ಮುಟ್ಟಿದೆ ಹೊಸ ವರ್ಷದಂದು ಮುಂಜಾನೆ ಸುಮಾರು 4 ಗಂಟೆಗೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪ್ರಸಾದವಾಗಿ ಲಡ್ಡು ವಿತರಣೆ ಆರಂಭವಾಗಲಿದೆ 2 ಕೆಜಿ ತೂಕದ 10,000 ಲಡ್ಡುಗಳು 150 ಗ್ರಾಂ ತೂಕದ 2 ಲಕ್ಷ ಲಡ್ಡುಗಳು ತಯಾರಾಗಿದೆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ ಮೈಸೂರು ವಿಜಯನಗರದ ಯೋಗಾನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಮಹತ್ತರವಾದ ಕಾರ್ಯಕ್ರಮ ದಿನಾಂಕ 1/1/2023 ಭಾನುವಾರ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗುತ್ತೆ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಬೆಳಗ್ಗೆ 4 ಗಂಟೆಗಿಂದ ಲಡ್ಡು ವಿತರಣಾ ಕಾರ್ಯಕ್ರಮ ಮಧ್ಯರಾತ್ರಿ 12 ಗಂಟೆವರೆಗೂ ಅನವರತವಾಗಿ ನಡೆಯುತ್ತದೆ ಇದು 94ನೇ ಇಸವಿಯಲ್ಲಿ 1000 ಲಡ್ಡುವಿನಿಂದ ಪ್ರಾರಂಭವಾಗಿದ್ದು ದಿನೇ ದಿನೇ ಭಕ್ತಾದಿಗಳ ಬೇಡಿಕೆ ಜಾಸ್ತಿಯಾಗಿ ಮಾಧ್ಯಮಿತ್ರ ಪ್ರಚಾರ ಜಾಸ್ತಿಯಾಗಿ ಇವತ್ತು 2 ಲಕ್ಷಕ್ಕೂ ಮೀರಿ ಲಡ್ಡು ವಿತರಣಾ ಕಾರ್ಯಕ್ರಮ ಆಗ್ತಾ ಇದೆ ಈ ಲಡ್ಡು ವಿತರಣಾ ಕಾರ್ಯಕ್ರಮ ದಿನಾಂಕ 21/12/2022 ರಿಂದ ಪ್ರಾರಂಭವಾಗಿದೆ 60 ನುರಿತ ಬಾಣಸಿಗರ ತಂಡ ಅನವರತವಾಗಿ ಕೆಲಸವನ್ನು ಮಾಡುತ್ತಾ ಇದ್ದಾರೆ ಇದು 31/12/2022 ವರೆಗೂ कम पूर्णवे नर होस वर्ष बेगे 4 गंटे भाष्यम स्वामीजी देवस्थान के आगम एला भक्त लड्डू वितरणा कार्यक्रम धार्मिकवाद कार्यक्रम ऐनपे श्रीरंगम क्षेत्र मत मधुरे क्षेत्र तोमाले तरसदारे तोमाले योगानंद स्वामी विशेषवाद अलंकार उत्सव मूर्ति मलेपन स्वामी पद्मावती एकादश प्राकारोत्सव स्वर्णपुष्पद सहस्रनामार्चन अंदी ಹಾಗೂ 20 ಕ್ವಿಂಟಲ್ ಪುಳಿಯೋಗರೆಯನ್ನು ತಯಾರಿಸಿ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಭಕ್ತಾದಿಗೆ ಪ್ರಸಾದ ರೂಪದಲ್ಲಿ ನೀಡಬೇಕು ಅಂತ ಮಹತ್ವ ಸಂಕಲ್ಪವನ್ನು ಮಾಡಿದ್ದಾರೆ ಎಲ್ಲಾ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳು ಭಗವಂತನ ಪ್ರಸಾದವಾದ ಲಡ್ಡುವನ್ನು ಸ್ವೀಕರಿಸಿ ಹೊಸ ವರ್ಷ ಸುಖ ಸಂತೋಷ ನೆಮ್ಮದಿ ಆಯುಸ್ಸು ಆರೋಗ್ಯ ಎಲ್ಲವನ್ನು ನೀಡಲಿ ಆ ಒಂದು ಭಗವಂತನ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ವೈಕುಂಠ 1/2023 ಸೋಮವಾರ ಬೆಳಗ್ಗೆ 4 ಗಂಟೆಗೆ ವೈಕುಂಠ ಏಕಾಶಿ ಪ್ರಯುಕ್ತ ವೈಕುಂಠ ದ್ವಾರ ಪ್ರವೇಶ ವೈಕುಂಠ ದ್ವಾರ ಪ್ರವೇಶದಲ್ಲಿ ದೇವ ಮಲೇಪನ ಉತ್ಸವ ಸ್ವಾಮಿಗೆ ಏಕಾಶ ಪ್ರಾಕಾರೋತ್ಸವನುಂಟು ಸಹಸ್ರನಾಮಾರ್ಚನೆನುಂಟು ತೋಮಾಲೆ ಸೇವೆನುಂಟು ಅದೆಲ್ಲ ಆದಮೇಲೆ 20 ಕ್ವಿಂಟಲ್ ಪುಳಿಯೋಗರೆ ನೈವೇದ್ಯ ಮಾಡಿ ಭಕ್ತಾದಿಗಳಿಗೆ ವೈಕುಂಠ ಏಕಾಶಿಸ ಪುಳಿಯೋಗರೆ ಪ್ರಸಾದ ಜೊತೆಗೆ ಲಡ್ಡು ಪ್ರಸಾದವನ್ನು ನೀಡಬೇಕು ಅಂತ ಈ ವರ್ಷ ಸ್ವಾಮೀಜಿಯವರು ಮಹತ್ತರವಾದ ಸಂಕಲ್ಪವನ್ನು ಮಾಡಿದ್ದಾರೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ಪ್ರಸಾದ ರೂಪದಲ್ಲಿ ಲಡ್ಡುವನ್ನು ಸ್ವೀಕಾರ ಮಾಡಿ ಸಂತೋಷ ಸುಖದಿಂದ ತೆರಳಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ ಈಗಾಗಲೇ ಕೊರೋನಾ 4ನೇ ಅರೆ ಪ್ರಾರಂಭವಾಗಿದೆ ಆದ್ದರಿಂದ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಮಾರ್ಗಸೂಚಿ ನೀಡಿದ್ದಾರೆ ಆ ಮಾರ್ಗಸೂಚಿಯಲ್ಲಿ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿ ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಸ್ಯಾನಿಟೈಸರ್ ಉಪಯೋಗಿಸಿ ಅಂತ ನಾ ಈ ಮಾಧ್ಯಮದ ಮುಖಾಂತರ ಪ್ರಾರ್ಥನೆ ಮಾಡ್ಕೊಳ್ತೀನಿ